ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನಾದ್ಯಂತ ಕೃಷಿಕರ ಜಮೀನುಗಳಲ್ಲಿ ಅಳವಡಿಸ್ತಾ ಇರುವ ಪವನ ಯಂತ್ರಗಳನ್ನು ಕೃಷಿ ಯೋಗ್ಯ ಜಮೀನುಗಳಲ್ಲಿ ಹಾಕದಂತೆ ತಡೆಯಬೇಕು ಮತ್ತು ಪಂಕಾಡ್ ನಿರ್ಮಿಸಿರುವ ಅಕ್ಕಪಕ್ಕದ ಜಮೀನುಗಳ ಮಾಲೀಕರಿಗೆ ಪರಿಹಾರ ನೀಡುವಂತೆ ಅಕ್ರಮಕ್ಕಾಗಿ ಕರ್ನಾಟಕ ರೈತ ಸಂಘ ಒತ್ತಾಯಿಸಿದೆ. ಸಂಬಂಧಪಟ್ಟಂತೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ರೈತ ಸಂಘದ ಪದಾಧಿಕಾರಿಗಳು ಹಾಗೂ ರೈತರು, ತಹಶೀಲ್ದಾರರ ಹಾಗೂ ಉಪ ನೋಂದಣಿ ಅಧಿಕಾರಿಗಳಿಗೆ ಪ್ರತ್ಯೇಕ ಮನವಿ ಪತ್ರವನ್ನು ನೀಡಿದರು. ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾ ಉಪಾಧ್ಯಕ್ಷ ಎನ್ ಭರಮಣ್ಣ ಅವರು ಮಾತನಾಡಿದರು. ತಾಲೂಕಿನಲ್ಲಿ ಈಗಾಗಲೇ JSW, ಜಿಂದಾಲ್ ಕಂಪನಿ ಸೇರಿದಂತೆ ಇತರ ಹತ್ತಾರು ಪ್ರತಿಷ್ಠಿತ ಕಂಪನಿಗಳು ರೈತರ ಹೊಲಗಳಲ್ಲಿ ಪವನ ಯಂತ್ರಗಳನ್ನು ಅಳವಡಿಸ್ತಾ ಇದ್ದು ಕೃಷಿಗೆ ಯೋಗ್ಯವಾದ ಜಮೀನುಗಳನ್ನು ಅಲ್ಪ ಸ್ವಲ್ಪ ಬೆಲೆಗೆ ಕ್ರಮಕ್ಕೆ ಒಂದು ಕ್ರಯಕ್ಕೆ ಪಡೆದುಕೊಂಡು ನೋಂದಣಿಯನ್ನು ಮಾಡಿಕೊಳ್ತಿದ್ದಾರೆ. ಕಾರಣ ತಾವುಗಳು ನೋಂದಣಿ ಅಧಿನಿಯಮ, ಕೃಷಿ ಕಾಯ್ದೆ ಮತ್ತು ಜಮೀನುಗಳ ನಿರ್ದಿಷ್ಟ ಪರಭಾರ ಕೃಷಿ ನಿಯಮಗಳ ಒಳಗೆ ನೋಟಿಫಿಕೇಶನ್ ಧಿಕ್ಕರಿಸಿ ಖಾಸಗಿ ಕಂಪನಿಗಳು ಹಣದಾಸೆಗೆ ರೈತರ ಅಪಹಣಿಗಳನ್ನು ಸರಿಯಾಗಿ ಪರಿಶೀಲನೆ ನಡೆಸದೆ ನೋಂದಣಿ ಮಾಡಿಸಿಕೊಳ್ಳುವುದು ತುಂಬ ಅಪರಾಧವಾಗುತ್ತದಂತಹ ಸಂದರ್ಭದಲ್ಲಿ ಅವರು ಮಾತನಾಡಿದರು. ಈ ಸಂದರ್ಭದಲ್ಲಿ ಉಪ ತಹಶೀಲ್ದಾರ್ ಚಂದ್ರಶೇಖರ್ ಹಾಗೂ ಉಪ ನೋಂದಣಿ ಅಧಿಕಾರಿ ಎಂ ವೈಶಾಲಿ ಪ್ರತ್ಯೇಕವಾಗಿ ಮನವಿಯನ್ನು ಸ್ವೀಕಾರ ಮಾಡಿ ಮಾತನಾಡಿದರು. ರೈತ ಸಂಘದ ಪದಾಧಿಕಾರಿಗಳಾದ ಕಾಟೀರು ಶೇಷಪ್ಪ, ಪರುಸಪ್ಪ, ಹನುಮಂತಪ್ಪ, ಕೊಟ್ರಪ್ಪ, ಗೋಣ್ಯಪ್ಪ, ಟಿ ಮಲಿಯಪ್ಪ, ಬಿ ಬಸವರಾಜ್ ಸೇರಿದಂತೆ ರೈತ ಸಂಘದ ಪದಾಧಿಕಾರಿಗಳು ಹಾಗೂ ರೈತರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವರದಿ ವಿಜಯ ಋಷಭೇಂದ್ರ, ಮಹಾಯುಧ ನ್ಯೂಸ್, ಕೂಡ್ಲಿಗಿ. ಇವರ ಮೂಲಕ ಲಿಖಿತವಾಗಿ ಒಂದೇನು ರೈತರ ಜಮೀನುಗಳ ಮಾರಾಟವನ್ನು ಸಲ್ಲಿಸತಕ್ಕಂಥ ಈ ಮನವಿಯನ್ನು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಸಲ್ಲಿಸತಕ್ಕಂಥ ಭರವಸೆಯನ್ನು ನಿಮಗೆ ನೀಡ್ತಾ ಈ ಮನವಿಯನ್ನು ನಾನು ಸ್ವೀಕರಿಸ್ತಾ ಇದ್ದೇನೆ.